ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಎಫೆಸದವರಿಗೆ ಬರೆದ ಪತ್ರಿಕೆ 6:1. ಈ ಭೂಮಿಯಲ್ಲಿ ನೀವು ದೀರ್ಘಾಯುಷಿಗಳಾಗಿ ಸಂತೋಷದಿಂದ ಬಾಳಬೇಕೆಂದರೆ ಮೊದಲನೆಯದಾಗಿ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿ ಅವರನ್ನು ನೀನು ಪ್ರೀತಿಸುತ್ತಾ ಅವರಿಗೆ ವಿಧೇಯರಾಗಿ ಜೀವಿಸಬೇಕು. ಆಗ ದೇವರು ನಿನ್ನನ್ನು ದೀರ್ಘಾಯುಷನ ಹಾಗೆ ನಿನ್ನನ್ನು ಸದಾ ಆಶೀರ್ವದಿಸುತ್ತಾನೆ. ಈ ಲೋಕದಲ್ಲಿ ಅತಿ ಶ್ರೇಷ್ಠವಾಗಿರುವ ಸಂಬಂಧ ನಮ್ಮ ಕುಟುಂಬದ ಸಂಬಂಧ. ಅದರ ಮಾನ್ಯತೆಗೆ ನಾವು ಸಂಬಂಧ ಇಲ್ಲದೆ ಅವರ ಇಷ್ಟಾನುಸಾರ ಜೀವಿಸುತ್ತಿದ್ದಾರೆ. ಮಕ್ಕಳು ಹೆಚ್ಚಾಗಿ ಫೋನ್ ಜೊತೆ ಸಮಯ ಕಳೆಯೋದಕ್ಕೆ ಇಷ್ಟಪಡುತ್ತಿದ್ದಾರೆ. ಒಂದೇ ಮನೆಯಲ್ಲಿದ್ದರೂ ಸಹ ಒಬ್ಬರಿಗೆ ಒಬ್ಬರು ಸಂಬಂಧ ಇಲ್ಲದಂತೆ ಜೀವಿಸುತ್ತಿದ್ದಾರೆ. ಮಕ್ಕಳಾದ ನಾವು ಸೆಲ್ಫೋನ್ ಅನ್ನು ಅತಿಯಾಗಿ ಉಪಯೋಗಿಸದೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಬಿಟ್ಟದ್ದು ಸಮಯವನ್ನು ನಮ್ಮ ಕುಟುಂಬದ ಜೊತೆ, ನಮ್ಮ ತಂದೆ ತಾಯಿಯ ಜೊತೆ ಕಳೆಯೋದಕ್ಕೆ ಕೊಡಬೇಕು. ಇಲ್ಲದಿದ್ದರೆ ಒಂದಿನ ನೀನು ಒಂಟಿಯಾಗಿ ಬಿಡ್ತೀಯ, ಆಗ ನಿನ್ನೊಂದಿಗೆ ಮಾತನಾಡೋದಕ್ಕೆ ಯಾರು ಇರುವುದಿಲ್ಲ. ಎಲ್ಲರೂ ಇದ್ದಾಗ ಅವರ ಬೆಲೆಯನ್ನು ಗುರುತಿಸಿ ಅವರ ಜೊತೆ ಇದ್ದು ಅವ್ರಿಗೆ ವಿಧೇಯರಾಗಿ ಜೀವಿಸು. ಆಗ ಅವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಅವರ ಕಷ್ಟಕ್ಕೆ ಪ್ರತಿಫಲವಾಗಿ ನೀನು ಬದುಕು. ಆಗ ದೇವರು ನಿನ್ನನ್ನು ದೀರ್ಘಾಯುಷನಾಗಿ ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುತ್ತಾನೆ. ಆಮೆನ್. ಗಾಡ್ ಬ್ಲೆಸ್.